ಬುದ್ಧಿಬಿಹಾಳ್. ದೇಶದ ಜಾರ್ಖಂಡ್ ತಬ್ರೇಜ್ನ ಹತ್ಯೆ ಪಶ್ಚಿಮ ಬಂಗಾಳದಲ್ಲಿ ಮುಸ್ಲಿಂ ಹಾಗೂ ದಲಿತ ಜನಾಂಗದ ಗುರಿಯಾಗಿಸಿಕೊಂಡು ದಾಳಿ ನಡೆಸುತ್ತಿರುವ ಕೋಮುವಾದಿ ಶಕ್ತಿಗಳ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕು ಎಂದು ಆಗ್ರಹಿಸಿ ಪಟ್ಟಣದ ಅಂಜುಮನ್ ಇಸ್ಲಾಂ ಕಮಿಟಿ ನೇತೃತ್ವದಲ್ಲಿ ನೂರಾರು ಮುಸ್ಲಿಂ ಬಾಂಧವರು ಪ್ರತಿಭಟನೆ ನಡೆಸಿದರು. ಈ ಸಂದರ್ಭದಲ್ಲಿ ಡಾಕ್ಟರ್ ಎಎಂ ಮುಲ್ಲಾ ಮಾತನಾಡಿ, ಅತ್ಯಂತ ಗೌರವ ಸೃಷ್ಟಿಯಾಗಿದ್ದೇನೆ ಅನ್ನುವಂಥದ್ದು ಪವಿತ್ರ ಕುರಾನ್ನಲ್ಲಿ ಬಂದಿದೆ. ಮಾನವ ಸೃಷ್ಟಿಸುವ ಸಂದರ್ಭದಲ್ಲಿ ಅಲ್ಲಾಹನು ಮಲಕ್ಕಿನ ಹೇಳಿದ್ದು ಮಾತು ಇದೆ. ಅಂದರೆ ವೇದಗಳಲ್ಲಿಯೂ ಸಹ ಬಂದಿದೆ, ಜಂತುನಾಂ ನರಜನಂ ದುರ್ಬಲಂ. ಒಬ್ಬ ಮನುಷ್ಯನಾಗಬೇಕಾಗಿದ್ದರೆ, ಒಬ್ಬ ನರಮನುಷ್ಯನಾಗಬೇಕಾಗಿದ್ದರೆ ಬಹಳ ದುರ್ಲಭ ಅನ್ನುವಂತಹದ್ದಾಗಿದೆ. ಅಂತಹ ಮಾನವ ಜನ್ಮಕ್ಕೆ ಬೆಲೆ ಕೊಡದೆ ಅವನನ್ನು ಕಗ್ಗೊಲೆಗೆದಂತಹ ಅವರ ಉಗ್ರರ ಪ್ರತಿಭಟನೆಗೆ ಇಲ್ಲೆಲ್ಲರೂ ಸೇರಿದಂತಹ ಮಾನವೀಯ ಮೌಲ್ಯಗಳು ಅಂತ ಮನಸ್ಸುಗಳು ಎಲ್ಲರಿಗೂ ನನ್ನ ಅಸ್ಸಲಾಮು ಅಲೈಕುಂ ರಹಮತುಲ್ಲಾಹಿ ವಬರಕಾತು. ಇತ್ತಿತ್ತಲಾಗಿ ಮೊನ್ನೆ ತಾನೇ ಜಾರ್ಖಂಡದಲ್ಲಿ ತಬ್ಬಿ ಸಂಸಾರಿ ಅನ್ನುವಂತಹ 24 ವರ್ಷದ ವಯಸ್ಸಿನ ಒಬ್ಬ ಯುವಕನನ್ನು ಹತ್ಯೆ ಮಾಡಿದಾಗ ಅವರಲ್ಲಿ ಪಿಶಾಚಿಯ ಮನೋಭಾವನೆ ಇತ್ತವಿನ ಮಾನವೀಯ ಮೌಲ್ಯಗಳು ಇರಲಿಲ್ಲ. ಅಂದರೆ ಅವರು ಮನುಷ್ಯರೇ ಅಲ್ಲ ಅನ್ನುವಂಥದ್ದು. ಇವತ್ತಿನ ದಿವಸ ನಾವು ನೋಡ್ತಾ ಇದ್ದೇವೆ, ಸಂವಿಧಾನದ ಮೂಲಕ ಪ್ರತಿಯೊಬ್ಬರಿಗೂ ತಮ್ಮ ತಮ್ಮ ಜೀವಿತದ ಹಕ್ಕು ಇದೆ, ತಮ್ಮ ಧರ್ಮದ ಪಾಲನೆ ಹಕ್ಕು ಇದೆ. ಅಂತ ಸಂವಿಧಾನವನ್ನೇ ಧಿಕ್ಕರಿಸಿ ಆ ಯುವಕನಿಗೆ ಕಳುವು ಮಾಡಿದ ಒಂದು ಆರೋಪದಡಿ, ಬೈಸಿಕಲ್ ಅನ್ನು ಕಳುವು ಮಾಡಿದ್ದಾನೆಂಬ ಆರೋಪದಡಿ ಅವನನ್ನು ಹಿಡಿದಿಟ್ಟು ಮೊದಲು 8 ತಾಸಿನವರೆಗೆ ಅವನಿಗೆ ರಾತ್ರಿ ಕಂಬಕ್ಕೆ ಕಟ್ಟಿ ತಳಿಸಿದ್ದಾರೆ. ಎಲ್ಲಿಯವರೆಗೆ ಅಂದ್ರೆ ಅವನ ರಕ್ತಸ್ರಾವ ಆಗಿ ಪೂರ್ತಿ ಪ್ರಜ್ಞೆಹೀನಾಗುವವರೆಗೂ ತಳಿಸಿದ್ದಾರೆ. ನಂತರ ಅವನನ್ನು ಪೊಲೀಸ್ ಇಲಾಖೆಗೆ ಒಪ್ಪಿಸಿದ್ದಾರೆ. ಪೊಲೀಸ್ ಇಲಾಖೆಯವರು ಸಹ ಅವನಿಗೆ ಸರಿಯಾದ ಉಪಚಾರವನ್ನು ಮಾಡದೆ, ಅವನ ಆರೋಗ್ಯದ ಬಗ್ಗೆ ಲಕ್ಷಿಸದೆ ಬೇರೆ ಒಂದು ಆಸ್ಪತ್ರೆಗೆ ಒಯ್ದಿದ್ದಾರೆ. ಆಸ್ಪತ್ರೆಯಲ್ಲಿಯೂ ಸಹ ವೈದ್ಯರಾದಂತವರು, ಇವತ್ತಿನ ದಿನ ಜನರು ವೈದ್ಯರಿಗೆ ವೈದ್ಯನಾರಾಯಣ ಅಂತ ಹೇಳಿ ಕರೀತಾ ಇದ್ದಾರೆ. ದೇವರಲ್ಲಿ ಯಾವ ರೀತಿ ಭಾವನೆ ಇರುವುದಲ್ಲೋ ಎಲ್ಲರೂ ಸಮಾನ ಅನ್ನುವಂಥದ್ದು, ವೈದ್ಯರಲ್ಲಿ ಅದೇ ಭಾವನೆ ಇರಬೇಕಾದಂಥದ್ದು. ಅಲ್ಲಿ ಇರ್ತಕ್ಕಂತಹ ವೈದ್ಯರು ಸಹ ಅಲ್ಲಿಯ ಸರ್ಕಾರದ ಅಣತಿಯ ಮೇರೆಗೆ, ಅಲ್ಲಿಯ ಕೆಲವೊಂದು ಹಿತಾಸಕ್ತಿಗಳ ಅಣತಿಯ ಮೇರೆಗೆ ಆ ಯುವಕನಿಗೆ ಸರಿಯಾದ ಉಪಚಾರವನ್ನು ಮಾಡದೆ ಹಾಗೆ 18 ಗಂಟೆವರೆಗೆ ಅವನನ್ನು ಅದೇ ರೀತಿ ಅದೇ ಸ್ಥಿತಿಯಲ್ಲಿ ಬಿಟ್ಟಿದ್ದ. ನಂತರ ಅವನ ಸಂಬಂಧಿಕರು ಬಂದು ಅವನಿಗೆ ಏನಾದರೂ ಉಪಚಾರ ಮಾಡಿ ಅಂದಾಗ, ನಮ್ಮ ಆಸ್ಪತ್ರೆಯಲ್ಲಿ ಆಗೋದಿಲ್ಲ, ನೀವು ಮತ್ತೊಂದು ಬೇರೆ ಆಸ್ಪತ್ರೆಗೆ ಒಯ್ಯಿರಿ ಅಂತ ಹೇಳಿ ತಿಳಿಸಿ ಆ ಯುವಕನ ದೇಹವನ್ನು ಸಾಗಿಸುವಾಗ ಆ ಯುವಕ ದಾರಿಯಲ್ಲೇ ತನ್ನ ಜೀವನ ತೆತ್ತಿದ್ದಾನೆ. ಜೀವದ ಮಹತ್ವ ಅನ್ನುವುದು ಎಲ್ಲರಿಗೂ ಅಷ್ಟೇ. ಆ ಜೀವವನ್ನು ಕಳೆದುಕೊಂಡಂತಹ ಆ ತಾಯಿಯ ಅವರ ಸಂಬಂಧಿಕರ ಅವರ ಮಿನಿತವನ್ನು ನೋಡಲಿಕ್ಕೆ ಯಾವ ಮನಸ್ಸು ಸಹ ಸಹಿಸಲಾಗದು. ಅಂತ ಆ ಮಿಡಿತದೊಂದಿಗೆ ತಾವೆಲ್ಲ ಸೇರಿ ಅವರ ಪ್ರತಿಭಟನೆಗೆ ಸರ್ಕಾರದ ಮೇಲೆ ಒತ್ತಡ ತರುವಂತಹದ್ದನ್ನು ಕಂಡಾಗ ನನಗೆ ಅನಿಸುತ್ತದೆ, ನಿಮ್ಮಲ್ಲಿ ಮಲ್ಲರಲ್ಲೂ ಮಾನವೀಯತೆ ಮೌಲ್ಯಗಳಿವೆ, ಭಾರತದ ಸಂವಿಧಾನ ಗೌರವಿಸುವಂತಹ ಎಲ್ಲರೂ ನೀವು ಆಗಿದ್ದೀರಾ ಅನ್ನುವಂಥದ್ದು ನಿಮ್ಮ ಮಾತನ್ನು ಹೇಳ್ತಾ ಇದ್ದೀನಿ ಅನ್ನುವಂತಹ ಹೇಳುವ ಒಂದು ಗೋರಕ್ಷಕರನ್ನುವಂತಹ ಒಂದು ವೇಷ ಧರಿಸಿ ಅಂತಹ ಉಗ್ರವಾದಿಗಳು ಒಂದು ಚೂಲಕ ಒಂದು ನೆವದೊಂದಿಗೆ ಆ ಮಕ್ಕಳ ಮನಸ್ಸನ್ನು ಸಹ ಮುದುಡಿ ಹೋಗುವಂತೆ ಮಾಡಿದ್ದಾರೆ. ಇಂತಹ ರಾಕ್ಷಸರಿಗೆ ನಾವು ಏನೆಂದು ಕರೆಯಬೇಕು? ಮನುಷ್ಯರಂತೂ ಕರೆದರೆ ಮನುಷ್ಯರಿಗೆ ಅವಮಾನ ಆಗುತ್ತದೆ. ಅವ್ರು ಇನ್ನೊಂದು ಯಾವುದಾದ್ರು ಹೆಸರಿದ್ದರೆ, ರಾಕ್ಷಸಿಗಿಂತಲೂ ಹೆಚ್ಚಿನ ಹೆಸರಿದ್ದರೆ ಅವ್ರು ಕರೀಲಿಕ್ಕೆ ಒಪ್ಪುವಂತಹ ಒಂದು ಕಾರ್ಯಕ್ರಮ. ಇದನ್ನೆಲ್ಲ ಕಂಡು ಅಲ್ಲಿಯ ರಾಜ್ಯ ಸರ್ಕಾರ, ಜಾರ್ಖಂಡ್ ರಾಜ್ಯ ಸರ್ಕಾರವಾಗಲಿ, ಅಲ್ಲಿಯ ಕೇಂದ್ರಾಡಳಿತ, ನಮ್ಮಲ್ಲಿಯ ಕೇಂದ್ರಾಡಳಿತವಾಗಲಿ ಅವರ ಮೇಲೆ ಯಾವುದೇ ಕ್ರಮವನ್ನು ತೆಗೆದುಕೊಳ್ಳದೆ ನಾಟಕೀಯವಾಗಿ ಬಂಧಿಸಿ ಅವರನ್ನು ಮತ್ತೆ ಅವರನ್ನು ಯಾವ ರೀತಿ ಸುರಕ್ಷಿತಗೊಳಿಸಬೇಕನ್ನುವಂತಹ ಹಾದಿಯಲ್ಲಿ ಅವರನ್ನು ನೋಡ್ತಾ ಇದ್ದಾರೆ. ಯಾಕಂದ್ರೆ ಈಗಾಗಲೇ ಎಷ್ಟೋ ಜನರು ತಮ್ಮ ಜೀವವನ್ನು ತೆತ್ತಿದ್ದಾರೆ. ಅಂತ ಹಂತಕರಿಗೆ ಯಾವುದಾದ್ರೂ ನೀವು ಶಿಕ್ಷೆ ಆಗಿದ್ದನ್ನು ಕಂಡಿದ್ದೀರಾ? ಇಲ್ಲ. ಇಲ್ಲಿಯೇ ಸಿಂದಿಗೆಯಲ್ಲಿ ಪಾಕಿಸ್ತಾನದ ಧ್ವಜವನ್ನು ಹಾರಿಸಿ
ಮುಸ್ಲಿಮರಲ್ಲಿ ಅಪವಾದಗಳಂತೆ ಮಾಡಿದರು. ಬಿಜಾಪುರದಲ್ಲೂ ಅದೇ ಕೆಲಸವನ್ನು ಮಾಡಿದರು. ಯಾರಿಗಾದರೂ ಅವರು ಶಿಕ್ಷೆ ಆಗಿದ್ದನ್ನು ನೀವು ಕಂಡಿದ್ದೀರಾ? ಹಾಗಿದ್ದರೆ ಸರ್ಕಾರ ಅವರನ್ನು ರಕ್ಷಿಸುತ್ತದೆ, ಒಂದು ಸಂಘಟನೆ ಅವರನ್ನು ರಕ್ಷಿಸುತ್ತದೆ, ಆ ಸಂಘಟನೆ ಅವರನ್ನು ಪ್ರೋತ್ಸಾಹಿಸುತ್ತದೆ. ಅಂದರೆ ಇದು ಭಾರತ ಸಂವಿಧಾನದ ಒಂದು ಅವಮಾನವಾಗ್ತಾ ಇದೆ. ಇವತ್ತಿನ ದಿವಸ ನಮ್ಮ ಮಾನ್ಯ ಪ್ರಧಾನಮಂತ್ರಿಗಳು ಹೇಳ್ತಾ ಇದ್ದಾರೆ, ಬೇಟಿ ಬಚಾವ್ ಬೇಟಿ ಪಡಾವ್, ಬೇಟಿ ಬಚಾವ್ ಬೇಟಿ ಪಡಾವ್. ಇವತ್ತು ಬೇಟಿಗಳ ಮೇಲೆ ಆಗತಕ್ಕಂತಹ ಅತ್ಯಾಚಾರವನ್ನು ಯಾರು ಸಹಿಸುತ್ತಿದ್ದಾರೆ, ಯಾರು ತಡೆದಿದ್ದಾರೆ? ಕಟುವಾದಲ್ಲಿ ಆಗಿದೆ, ಮೊನ್ನೆ 8 ವರ್ಷದ ಹುಡುಗಿ 6 ವರ್ಷದ ಹುಡುಗಿ ಇಂತಹ ಬಾಲಕಿಯರ ಮೇಲೆ ಅತ್ಯಾಚಾರ ಮಾಡುವಂತಹ ಈ ಮನಸ್ಕೃತಿಯನ್ನ ಇವರನ್ನು ನಾವು ಯಾವ ರೀತಿ ದಂಡಿಸಬೇಕು ಅನ್ನುವಂಥದ್ದನ್ನ ಇವತ್ತಿನ ಕೇಂದ್ರ ಸರ್ಕಾರವನ್ನು ವಿಚಾರ ಮಾಡಬೇಕಾಗಿದೆ. ಇಂಥ ಕೃತ್ಯಕ್ಕೆ ಇಲ್ಲದಂತಹ ಒಂದು ಕಾರ್ಯಗಳನ್ನು ಮಾಡಬೇಕಾಗಿದ್ದರೆ ಇಂದು ಪ್ರಶಾಸನ, ಇಂದು ಸರ್ಕಾರ ಒಂದು ದಿಟ್ಟ ಹೆಜ್ಜೆಯನ್ನು ಮಾಡಿ ಅಂತವರಿಗೆ ತಕ್ಕ ಪಾಠವನ್ನು ಕಲಿಸಿದಾಗ ಮಾತ್ರ ಇಂಥವುಗಳೆಲ್ಲವೂ ನಾವು ಕಾಣಬಾರದಾಗುತ್ತದೆ. ಅಷ್ಟೇ ಅಲ್ಲದೆ ಈಗಾಗಲೇ ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಅಂತ ಹೇಳ್ತಾ ಇದ್ದಾರೆ. ಸಬ್ಕಾ ಸಾಥ್ ಸಬ್ಕಾ ವಿಕಾಸ್, ಯಾವ ಇದರಲ್ಲಿ ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಇದೆ? ನಮ್ಮ ಮೊದಲು ವಿಶ್ವಾಸವನ್ನು ಗಳಿಸಿರಿ, ಸಬ್ಕಾ ವಿಶ್ವಾಸವನ್ನು ತೆಗೆದುಕೊಳ್ಳಿರಿ, ನಂತರ ಸಬ್ಕಾ ಸಾಥ್ ಸಬ್ಕಾ ವಿಶ್ವಾಸ ಆಗ್ತಾ ಇದೆ. ಅದನ್ನು ಬಿಟ್ಟು ಮುಸ್ಲಿಮರ ತಲಾಖದ ಬಗ್ಗೆ ಬೆನ್ನು ಹತ್ತಿ ಇಲ್ಲ ಸಲ್ಲದ ಅನೇಕ ತಲಾಖದ ಬಗ್ಗೆ ವದಂತಿಗಳನ್ನು ಹಬ್ಬಿಸಿ ನಮ್ಮ ಶರೀಯತ್ತಿನ ಬಗ್ಗೆ ಅವಮಾನವನ್ನು ತೋರಿಸುವಂತಹ ಈ ಕೇಂದ್ರ ಸರ್ಕಾರಕ್ಕೆ ನಾವು ಎಷ್ಟೇ ಧಿಕ್ಕಾರ ಹೇಳಿದರೂ ಸಹ ಕಡಿಮೆ ಆಗಿದೆ. ಇವತ್ತೆಲ್ಲ ಇದು ನಡೆಯೋದು ನೋಡಿದರೆ ಇದು ಸಂವಿಧಾನ ಮೇಲೆ ಹಲ್ಲಿ ಅಂತ ಅನ್ನುವುದನ್ನು ನಾವು ಸಾಬೀತುಪಡಿಸ್ತಾ ಇದ್ದೇವೆ. ಯಾಕಂದ್ರೆ ಈಗಾಗಲೇ ಜುನೇದ್ ಮತ್ತು ಫಿರೋಜ್ ಖಾನ್ ಅನ್ನುವಂತಹ ಫೈಲೋಖಾನ್ ಅಂತ ಅನ್ನೋರಿಗೆ ಸಹ ಅನೇಕ ಒಂದು ಅವರನ್ನು ಕೊಲ್ಲಲ್ಪಟ್ಟು ಇಂದು ತಾವು ಪ್ರಶಾಸನ ಒಂದು ಸಹಾಯದೊಂದಿಗೆ ಇಷ್ಟು ಖುಲ್ಲಾಗಿ ಅಡ್ಡಾಡ್ತಾ ಇದ್ದಾರೆ ಅಂದ್ರೆ ನಾವು ಇನ್ನೂ ಮಾಡಿಲ್ಲ ಅನ್ನುವಂತ ಒಂದು ಮಟ್ಟಕ್ಕೆ ಬಂದು ತಲುಪಿದ್ದಾರೆ. ಆದರೆ ಮುಸ್ಲಿಮರ ಸಹನೆ ಬಂದಿದ್ದು ಆ ಧರ್ಮದ ನಮ್ಮ ಪ್ರವಾದಿಯವರಿಂದ. ಕುರಾನ್ನಲ್ಲಿ ಹೇಳಿದೆ, ನೀವು ಭೂಮಿಯ ಮೇಲೆ ಅಶಾಂತಿಯನ್ನು ಹರಡಬೇಡ್ರಿ. ಪವಿತ್ರ ಕುರಾನ್ ಹಾಕಿದೆ, ಭೂಮಿಯ ಮೇಲೆ ಅಶಾಂತಿಯನ್ನು ಹರಡಬೇಡ್ರಿ. ನಾವು ಯಾರು ಅಶಾಂತಿಯನ್ನು ಹರಡಲಿಕ್ಕೆ ತಯಾರಿಲ್ಲ, ಯಾಕಂದ್ರೆ ನಾವು ಕುರಾನ್ ಅನ್ನು ಪಾಲಿಸುವವರಿದ್ದೇವೆ, ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಚೇರನ್ನು ಪಾಲಿಸುವವರಿದ್ದೇವೆ. ಪ್ರವಾದಿಯವರು ಹೇಳುತ್ತಾರೆ, ಯಾರಾದರೂ ತನ್ನ ಸಹೋದರನ ಎದುರಿಗೆ ಆಯುಧವನ್ನು ತೋರಿಸಿದರೆ ಅವನು ಆಯುಧವನ್ನು ಕೆಳಗಿಡುವವರೆಗೂ ದೇವಚರಲ್ಲ ಒಟ್ಟಾಗಿ ಅದನ್ನು ಶಪಿಸುತ್ತಾರೆ ಅಂತ ಹೇಳ್ತಾರೆ. ಅಹ್ಮದ್ ಅನ್ನುವಂತಹ ಹದೀಸ್ನಲ್ಲಿ ಬಂದಿದೆ. ಅಂದರೆ ಒಂದು ಇಸ್ಲಾಮಿನ ಒಂದು ಸಾರ ಏನು ಅನ್ನುವಂಥದ್ದನ್ನು ನಾವು ಇವತ್ತು ಜಗತ್ತಿಗೆ ಸಹ ಹೇಳ್ತಾ ಇದ್ದೇವೆ. ನಮ್ಮ ತ್ಯಾಗ ಈ ಭಾರತೀಯ ಸ್ವಾತಂತ್ರ್ಯಕ್ಕೆ ಮೊದಲಿನಿಂದಲೂ ಇದೆ. 1857 ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಪ್ರಾಣ ತೆತ್ತವರು ಹೆಚ್ಚಿಗೆ ಮುಸ್ಲಿಮರೇ ಇದ್ದರು. ಅವರು ಆ ಸಂಗ್ರಾಮದಲ್ಲಿ ಪಾಲ್ಗೊಂಡು ಹತ್ಯೆಗೊಂಡರು ಸಹ ಆ ಸ್ವಾತಂತ್ರ್ಯದ ಕಿಚ್ಚಿಗೆ ಮತ್ತೆ ತಮ್ಮ ಎದೆಗೊಟ್ಟು ತಮ್ಮ ತಲೆಯನ್ನು ಸಹ ಬಲೆಗೊಟ್ಟರು ಸಹ ಇದು ನನ್ನ ದೇಶ, ಇದು ನನಗೆ ಸ್ವಾತಂತ್ರ್ಯ ಬೇಕನ್ನುವಂತಹ ಬ್ರಿಟಿಷರಿಗೆ ಒತ್ತೊಡಿಸುವುದರಲ್ಲೂ ಅವರು ಮುಂದುವರೆಸಿದರು. ಇಲ್ಲಿ ಯಾವುದೇ ದೇಶ, ಯಾವುದೇ ಜಾತಿ, ಯಾವುದೇ ಧರ್ಮ, ಯಾವುದೇ ಭಾಷೆಗೆ ಇಲ್ಲಿ ಸಂಬಂಧ ಇಲ್ಲ, ಎಲ್ಲರೂ ಒಂದೇ ಅನ್ನುವಂತಹ ಭಾವನೆ ನಮ್ಮ ಭಾರತ ದೇಶದಲ್ಲಿದೆ. ಇಲ್ಲಿ ಬಹುತ್ವದ ಒಂದು ಮುಖ ಇದೆ. ಮಾನವೀಯತೆ ಮರೆಯಾಗಿ ಹೋಗಿರುವಂತಹ ಕಾಲದಲ್ಲಿ ಇಂದು ನಾವಿದ್ದೇವೆ. ಮಾನವೀಯತೆ ಅನ್ನುವಂಥದ್ದು ಇಲ್ಲ, ಪ್ರತಿದಿನ ನಡೆಯುವ ಕೊಲೆಪಾತ್ರಗಳು ಇದನ್ನು ಸ್ಪಷ್ಟಪಡಿಸುತ್ತೇವೆ. ನಾವು ಮಾನವರಲ್ಲ ಅನ್ನುವಂಥದ್ದನ್ನು ಪ್ರತಿಯೊಬ್ಬನ ಹೃದಯದಲ್ಲಿ 200 ಮನುಷ್ಯನ ಜೀವಕ್ಕೆ ರಕ್ಷಣೆಯನ್ನು ನೀಡಲು ಸಹಾಯ ಮಾಡಿದರೆ ಮಾತ್ರ ಲೋಕದಲ್ಲಿ ಮಾನವ ವಶಕ್ಕೆ ನೆಲೆ ಇದೆ. ಒಬ್ಬನ ಕೊಲೆ ಇಡೀ ಮಾನವ ಕುಲದ ಜನಾಂಗ, ಒಬ್ಬನ ಜೀವ ಉಳಿಸುವುದು ಇಡೀ ಮಾನವ ಜನಾಂಗದ ಜೀವ ಉಳಿಸುತ್ತೆ ಅನ್ನುವಂಥದ್ದನ್ನು ಸಹ ಪವಿತ್ರ ಕುರಾನ್ನಲ್ಲಿ ಕಾಣ್ತಾ ಇದ್ದೇವೆ. ಇಸ್ಲಾಂ ಖಂಡಿತವಾಗಿಯೂ ಹಿಂಸೆಯನ್ನು ಪ್ರತಿನಿಧಿಸುವ ಧರ್ಮವಲ್ಲ, ಇದು ಶಾಂತಿಯ ಮತ್ತು ಸತ್ಕಾರಗಳ ಧರ್ಮವಾಗಿದೆ. ಮಾನವನ ಎಂಬ ನೆಲೆಯಲ್ಲಿ ಜಾತಿ ಮತ ಭೇದವಿಲ್ಲದೆ ಎಲ್ಲರೂ ಪರಸ್ಪರ ಗೌರವಗಳನ್ನು ತೋರಿದರೆ ಮಾತ್ರ ಈ ಸಮಾಜದಲ್ಲಿ ಶಾಂತಿ ಸಮಾಧಾನ ನೆಲೆಸುವುದು. ಸರ್ವಜನಾಂಗದ ಶಾಂತಿಯ ತೋಟ ಅಂತೇಳಿ ಕುವೆಂಪುರು ಹೇಳುತ್ತಾರೆ. ಸರ್ವಜನಾಂಗದ ಶಾಂತಿಯ ತೋಟ ಅನ್ನುವಂತಹ ಕುವೆಂಪುರ ಮಾತು ಇಲ್ಲಿ ತೋಟದಲ್ಲಿ ಇರತಕ್ಕಂತಹ ಅರಳು ಎಲ್ಲ ಹೂವುಗಳು ಸಹ ತಮ್ಮ ತಮ್ಮದೇ ಆದಂತಹ ಪ್ರತಿಭೆಯೊಂದಿಗೆ ಎಲ್ಲರ ಮನಸ್ಸನ್ನು ಸೆಳೆಯುತ್ತವೆ, ಒಂದು ಶಾಂತಿಯನ್ನು ಪಡ್ಕೊಳ್ತವೆ. ಇಂತಹ ಸಂವಿಧಾನವನ್ನು ಗೌರವಿಸಬೇಕಾಗಿದೆ. ಭಾರತ ಮತ್ತೆ ಕಟ್ಟುವ ಮಹೋದ್ಯೋಗವನ್ನು ಮಾಡೋಣ. ವಿಶ್ವಗುರು ಬಸವನವರು ಹೇಳ್ತಾರೆ, ದೈವೇ ಧರ್ಮದ ಮೂಲವಯ್ಯ ಅಂತ ಹೇಳ್ತಾರೆ. ವಸುದೇವ ಕುಟುಂಬಕ ಅನ್ನುವಂಥದ್ದನ್ನು ಹಿಂದೂ ವೇದದಲ್ಲಿದೆ. ಅಹಿಂಸಾ ಪ್ರತಿಪಾದಕರ ಜೈನರು, ಜೈನ ಮುನಿ ಮಹಾವೀರರು ಹೇಳ್ತಾರೆ, ಬುದ್ಧ ಪ್ರೀತಿಯನ್ನು ಹೇಳ್ತಾನೆ, ಸಮಾನತೆ ಸಹಕಾರ ಡಾಕ್ಟರ್ ಅಂಬೇಡ್ಕರ್ ಅವರು ಹೇಳ್ತಾರೆ. ಇಂತಹ ಭಾರತವು ಭಾರತ ಬೌದ್ಧ ದೇಶವಾಗಿದೆ. ಭಾರತದ ಪ್ರಗತಿಯಲ್ಲಿ ಪ್ರಜೆಗಳ ಸೌಹಾರ್ದದಿಂದ ಮಾತ್ರ ಸಾಧ್ಯ. ಸೌಹಾರ್ದ ತನ್ನ ಮನೆಯಿಂದ
ಊರಿನಿಂದ, ತಾಲೂಕಿನಿಂದ, ರಾಜ್ಯದಿಂದ ದೇಶಕ್ಕೆ ಹರಡಲಿ. ಪ್ರೀತಿ ವಿಶ್ವಾಸವನ್ನು ಬೆಳೆಸಿಕೊಂಡಾಗ ಮಾತ್ರ ಸೌಹಾರ್ದ ಬಾಳಲು ಸಾಧ್ಯ, ಶಾಂತಿಯನ್ನು ಸಾಧ್ಯ. ಮುಖಂಡರಾದ ರಸೂಲ್ ದೇಸಾಯಿ ಮಾತನಾಡಿ, ರಾಷ್ಟ್ರಪತಿಗೆ ಬರೆದ ಮನವಿಯನ್ನು ಸಿರಸ್ದಾರ್ ವೀರೇಶ್ ತುನಿಶಾಳ್ ಅವರಿಗೆ ಸಲ್ಲಿಸಲಾಯಿತು. ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಜನರ ಕೂಗು ಯೂಟ್ಯೂಬ್ ಚಾನಲ್. ಇದು ನಿಮ್ಮದೇ ಧ್ವನಿ, ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ.